ನಾನ್ ನಿದ್ದೆ ಮಾಡಿದ್ರೆ ಪರಿ ಖಂಡಿತ ನನ್ನ ಕನಸಿನಲ್ಲಿ ಬಂದು ಮೋಹನನ ಬಗ್ಗೆ ಹಿಂಟ್ ಕೊಡ್ತಾಳೆ. ಆಗ ನಾವು ಮೋಹನನ್ನ ಹುಡುಕಬಹುದು. ನೀನ್ ಅಂದ್ಕೊಂಡ ಹಾಗೆ ನಡೀಲಿ ನೋಡ್ಪಿಯ, ನೀನ್ ಮಲ್ಕೋ, ನಾವು ಇಲ್ಲೇ ನಿಂತ್ಕೊಂಡು ನಿನ್ನ ಕಾಯ್ತಿರ್ತೀವಿ. ಹಾ ಸರಿ. ಅಂಶ್ ನೋಡಪ್ಪ, ನಮ್ ಪರಿ ಮತ್ತೆ ಅವಳ ಜೀವಕುಂಭ ಎರಡು ಮೋಹನ ಹತ್ರ ಇದೆ ನೋಡು. ಸಮಯ ತುಂಬಾ ಕಡಿಮೆ ಇದೆ, ನಾವೇನೇ ಮಾಡಿದ್ರು ಆದಷ್ಟು ಬೇಗ ಮಾಡ್ಬೇಕು. ಏನಾಯ್ತು ಪಿಯಾ, ಮಲ್ಕಕ್ ಟ್ರೈ ಮಾಡು. ಇಲ್ಲಮ್ಮ, ನಿದ್ದೆ ಬರ್ತಾ ಇಲ್ಲ. ಮತ್ತೆ ಮತ್ತೆ ತಲೆಯಲ್ಲಿ ಅದೇ ಯೋಚನೆ ಬರ್ತಿದೆ, ಪರಿ ಮೋಹನನ್ ಹತ್ರ ಇದ್ದಾಳೆ ಅಂತ. ಗೊತ್ತಿಲ್ಲ ಗೊತ್ತಿಲ್ಲ, ಮೋಹನ್ ಅವಳಿಗೆ ಏನ್ ಮಾಡ್ಬಿಡ್ತಾಳೋ ಏನೋ. ಪಿಯಾ, ನೀನ್ ನಿದ್ದೆನೆ ಮಾಡಿಲ್ಲ ಅಂದ್ರೆ ಮೋಹಿನಿ ಅತ್ಗೆ ಮತ್ತೆ ಪರಿನ ಹೇಗ್ ಹುಡುಕ್ತೀಯ? ಅಂಶ ಒಂದ್ ಕೆಲ್ಸ ಮಾಡು, ನಂಗಿನ್ನು ನಿದ್ದೆ ಮಾತ್ರೆಗಳನ್ನ ಕೊಡು. ನೋ ವೇ ಪಿಯಾ, ನೀನ್ ಈಗಾಗ್ಲೇ ಮೂರ್ ಮಾತ್ರೆಗಳನ್ನ ತಿಂದಿದ್ಯಾ. ಅಂಶ್, ನಮ್ಮ ಹತ್ರ ಈಗ ಬೇರೆ ದಾರಿನೇ ಇಲ್ಲ. ನನ್ನ ಹತ್ರ ಒಂದು ದಾರಿ ಇದೆ, ಇದ್ರಿಂದ ನಿನ್ಗೆ ತಕ್ಷಣ ನಿದ್ದೆ ಬರುತ್ತೆ. ನಾನು ಪಿಯಾನ ಕಚ್ಚಿದ್ರೆ ಆಗ ವಿಷದ ಪರಿಣಾಮದಿಂದ ಪಿಯಾ ಮಲಗ್ತಾಳೆ. ಏನು ಅದನ್ ಮಲಗೋದು ಅನ್ನಲ್ಲ, ಸಾಯೋದು ಅಂತಾರೆ. ಇವ್ರ ವಿಷದಿಂದ ಪಿಯಾ ಜೀವ ಹೋಗ್ಬಹುದು. ಜೀವ ಹೋಗಲ್ಲ, ಪಿಯಾ ದೇಹದಲ್ಲಿ ಸ್ವಲ್ಪ ವಿಷ ಸೇರತ್ತೆ, ಅದರಿಂದ ಅವಳಿಗೆ ನಿದ್ದೆ ಮಾತ್ರ ಬರುತ್ತೆ. ಬೇಡ ಬೇಡ. ಸರಿ ಹಾಗಿದ್ರೆ ಪಿಯಾ, ಏನ್ ಸರಿ ಹಾಗಿದ್ರೆ, ನಿನ್ಗೇನಾದ್ರೂ ಆಗೋದ್ರೆ? ಇಲ್ಲ, ನನಗೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ. ಅನಿಶ್, ನಾವ್ ಈ ರಿಸ್ಕ್ ನ ತಗೊಳ್ಳೇಬೇಕು, ಪರಿನ ಕಾಪಾಡ್ಬೇಕಲ್ವಾ? ನಾನ್ ಸಿದ್ಧವಾಗಿದ್ದೀನಿ. ಒಂದ್ ವೇಳೆ ಪಿಯಾಗೇನಾದ್ರೂ ಆದ್ರೆ ನಾನು ನಿಮ್ಮ ಸರ್ಪ ವಂಶನೇ ನಿರ್ವಂಶ ಮಾಡ್ಬಿಡ್ತೇನೆ. ನನಗೆ ಮೋಹನ ಬೇಕು. ಮೋಹನ ಹತ್ರ ಹೋಗೋದಿಕ್ಕಿರೋದು ಒಂದೇ ಸೇತುವೆ, ಅದು ಪಿಯಾ. ಅದಕ್ಕೆ ಪಿಯಾಗೆ ಏನು ಆಗೋದಕ್ಕೆ ನಾನ್ ಬಿಡಲ್ಲ. ಅಂಶ್, ಕನ್ಸಲ್ಲಿ ಏನ್ ನೋಡ್ದೆ ನೀನು? ನಾನ್ ನೋಡ್ದೆ, ನಾನು ಪರಿ ಹಿಂದೆ ಓಡ್ತಾ ಇದ್ದೆ. ಅವಳು ಆಗಾಗ ಮೋಡಗಳ ಹಿಂದೆ ಮರೆ ಆಗ್ತಾ ಇದ್ಲು. ಅವಳ ಕೈಯಲ್ಲಿ ಒಂದು ಗೊಂಬೆ ಇತ್ತು, ಅದು ಮೆಟಲ್ ಆಗಿತ್ತು, ಅದ್ರ ಜೊತೆ ಅವಳು ಆಟ ಆಡ್ತಿದ್ಲು. ಇನ್ನೇನ್ ನೋಡ್ದೆ ಪಿಯಾ ಹೇಳು. ಮತ್ತೇನು ನೋಡಕ್ ಆಗ್ಲಿಲ್ಲ, ಎಲ್ಲಾ ಕಡೆ ಬರೀ ಮೋಡಗಳಿದ್ವು, ಅದಕ್ಕೆ ಏನು ಕಾಣಿಸ್ತಿರ್ಲಿಲ್ಲ. ಭೂಮಿ ಮೇಲಿಲ್ಲ ಅಂದ್ರೆ? ಇಲ್ಲ ಇಲ್ಲ ಇಲ್ಲ, ಡೋಂಟ್ ವರಿ ಚಿಕ್ಕಮ್ಮ, ಎಲ್ಲಿವರೆಗೂ ಪರಿ ನೀಲಿ ಹಿಮದಲ್ಲಿ ಇರ್ತಾಳೋ ಅಲ್ಲಿವರೆಗೂ ಅವಳು ಸೇಫ್ ಆಗಿರ್ತಾಳೆ. ಆದ್ರೆ ಅಂಶ್, ಆ ನೀಲಿ ಹಿಮ ಕೂಡ ಪರಿನ ಪೌರ್ಣಮಿ ರಾತ್ರಿವರೆಗೂ ಸುರಕ್ಷಿತವಾಗಿಡುತ್ತಷ್ಟೇ ಅಲ್ವಾ? ಅದ್ಕೆ ಪೌರ್ಣಿಮೆ ಇವತ್ತೇ. ನಮ್ಮ ಪರಿ
ಮೋಹನ ಹತ್ರ ಇದ್ದಾಳೆ. ಯಾರಿಗೆ ಗೊತ್ತು ನಮ್ಮ ಪರಿನ ಅವಳು ನೀಲಿ ಹಿಮದಲ್ಲಿ ಇಟ್ಟಿದ್ದಾಳೆ ಇಲ್ವೋ? ಐ ಥಿಂಕ್ ನಾವು ಪರಿನ ಹುಡುಕೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಪಿಯಾ, ಬೇರೆ ಏನ್ ನೋಡಿದೆ ನಿನ್ ಕನ್ಸಲ್ಲಿ ಹೇಳು. ಅಂಶ್, ಅಲ್ಲಿ ಬರೀ ಮೋಡಗಳು ಬಿಟ್ಟು ಬೇರೆ ಏನು ಇರ್ಲಿಲ್ಲ. ಪರಿ ನನ್ನಿಂದ ದೂರ ಓಡ್ತಿದ್ಲು. ಅವಳ ಕೈಯಲ್ಲಿ ಮೆಟಲ್ದು ಗೊಂಬೆ ಇತ್ತು. ಆ ಮೋಡಗಳು ಯಾವ ಜಾಗದಲ್ಲಿತ್ತು ಗೊತ್ತಿಲ್ಲ ಅಂಶ್, ನನ್ಗೆ ಯಾವ್ದು ಕ್ಲಿಯರ್ ಆಗಿ ಕಾಣಿಸ್ತಿರ್ಲಿಲ್ಲ. ಪಿಯಾ, ನೆನಪಾಡ್ಕೊಳ್ಳೋಕ್ ಪ್ರಯತ್ನ ಮಾಡು, ಏನಾದ್ರೂ ಒಂದ್ ಇರ್ಲೇಬೇಕಲ್ಲ. ಥಿಂಕ್ ಪಿಯಾ, ಪರಿ ನಿನ್ ಕನ್ಸಲ್ಲಿ ಬಂದಿದ್ದಾಳೆ ಅಂದ್ರೆ ಅವಳು ನಿನ್ಗೆ ಏನೋ ಹೇಳೋಕ್ ಬಂದಿದ್ದಾಳೆ ಅಂತ ಅರ್ಥ. ನೀನ್ ಏನೆಲ್ಲ ನೋಡಿದ್ಯೋ ಅದರಲ್ಲಿ ಅಲ್ಲಿವರೆಗೂ ಹೋಗೋದಕ್ಕೆ ಖಂಡಿತವಾಗ್ಲೂ ಯಾವ್ದಾದ್ರೂ ಒಂದ್ ದಾರಿ ಇರ್ಲೇಬೇಕು. ಸರಿಯಾಗಿ ಯೋಚನೆ ಮಾಡು ಪಿಯಾ. ಹುಲ್ಲು ಭೂಮಿಲಿ ಹುಲ್ಲು ಬೆಳೆದಿತ್ತು. ಯಾವ ತರ ಹುಲ್ಲು? ಯೆಲ್ಲೋ ಕಲರ್ ಹುಲ್ಲು. ಯೆಲ್ಲೋ ಕಲರ್ ಹುಲ್ಲ? ಯೆಲ್ಲೋ ಕಲರ್ ಹುಲ್ಲು ಎಲ್ಲಿರೋಕ್ ಸಾಧ್ಯ? ಅಲ್ಲಿ ಮೋಡಗಳು ಇದ್ವು ಅಂದ್ರೆ ಆ ಜಾಗ ಎಲ್ಲೋ ಬೆಟ್ಟದ ಮೇಲೆ ಇರ್ಬೇಕು. ಬೆಟ್ಟ ಎಲ್ಲ ಕಡೆ ಇದೆ. ನಂದಿ ಬೆಟ್ಟ ಇದೆ, ಮಾದೇಶ್ವರನ್ ಬೆಟ್ಟ ಇದೆ, ಚಾಮುಂಡಿ ಬೆಟ್ಟ ಇದೆ. ನಮ್ಗೆ ಗೊತ್ತಾಗುತ್ತೆ ಮೋಹಿನಿಯತ್ಗೆ ಪರಿ ನೆತ್ಕೊಂಡು ಯಾವ ಬೆಟ್ಟಕ್ಕೆ ಹೋಗಿದ್ದಾರೆ ಅಂತ. ಮೋಹಿನಿ ದ್ವೀಪ, ಪರಿನ ಮೋಹಿನಿ ದ್ವೀಪಕ್ಕೆ ಕರ್ಕೊಂಡು ಹೋಗಿದ್ದಾಳೆ. ಅನ್ಕೊಂಡಿರ್ಲಿಲ್ಲ ಯಾವತ್ತಾದ್ರೂ ಮಾಟಗಾತಿನೂ ನನ್ನ ಕೆಲ್ಸಕ್ಕೆ ಬರ್ತಾಳೆ ಅಂತ. ಇಲ್ಲಿ ನನ್ನ ಯಾರು ಹುಡ್ಕೋಕೂ ಆಗಲ್ಲ, ಯಾರ ಕೈಲೂ ನನ್ನ ತಡಿಯೋಕೂ ಆಗಲ್ಲ. ಸ್ವಲ್ಪ ಹೊತ್ತಲ್ಲಿ ಹುಣ್ಣಿಮೆ ಚಂದ್ರ ಕಾಣಿಸ್ಕೊಳುತ್ತೆ, ಆಮೇಲೆ ನನ್ನ ವಿಧಾನನ ಶುರು ಮಾಡ್ತೀನಿ. ಅದರಿಂದ ಎಲ್ಲ ಕೂಡ ಬದಲಾಗೋಗುತ್ತೆ. ನೀನು ಕೂಡ. ನೀನ್ ಮಾತ್ರ ಅಲ್ಲ, ನಿನ್ನ ಕುಟುಂಬನೂ ಪೂರ್ತಿಯಾಗಿ ಬದಲಾಗೋಗುತ್ತೆ. ಮೋಹಿನಿ ದ್ವೀಪ ಇದೇ ಕಾಡಲ್ಲೇ ಇರ್ಬೇಕಿತ್ತಲ್ವಾ? ಆದ್ರೆ ಅದು ಎಲ್ಲಿಗೆ ಹೋಯ್ತು ಅಂಶ್? ನಾವ್ ಅಲ್ಲಿ ಇಲ್ಲಿ ಅಲ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ. ನಮ್ ಹತ್ರ ಅಷ್ಟ್ ಸಮಯ ಇಲ್ಲ. ನಾವ್ ಆದಷ್ಟು ಬೇಗ ಮೋಹಿನಿ ದ್ವೀಪನ್ ಹುಡುಕ್ಬೇಕು. ವಜಶ್ರೀ, ದೇವ್ರ ಹತ್ರ ನಾನ್ ಬೇಡ್ಕೊಳ್ಳೋದಿಷ್ಟೇ, ಅಂಶ್ ಮತ್ತು ಪಿಯಾ ಇಬ್ರು ಪರಿನ್ ಹುಡ್ಕೊಂಡು ಕ್ಷೇಮವಾಗಿ ಮನೆಗೆ ಬರ್ಲಿ ಅಂತ. ಆದ್ರೆ ಅಣ್ಣ ಅವರೇ, ಇದು ಸಾಧ್ಯ ಆಗೋದು ಅವರಿಬ್ಬರಿಗೂ ಮೋಹಿನಿ ದ್ವೀಪ ಸಿಕ್ಕದಾಗ ಮಾತ್ರ. ಮೋಹಿನಿ ದ್ವೀಪ ಸಿಕ್ಕಿದ್ರು ಕೂಡ ಏಕಾಯಿನ ಹೇಗೆ ಎದುರಿಸೋದಕ್ಕೆ ಸಾಧ್ಯ? ಅಂಶ್ ಮತ್ತೆ ಪಿಯಾ ಇಬ್ರು ಒಬ್ರಿಗೊಬ್ರು ಶಕ್ತಿ, ಇಬ್ರು ಜೊತೆಲಿದ್ರೆ ಎಂತ ಪರಿಸ್ಥಿತಿ ಬೇಕಾದ್ರೂ ಎದುರಿಸ್ತಾರೆ. ಅವಿನಾಶ್ ನಿಜ ಹೇಳ್ತಿದ್ದಾರೆ, ಅದಕ್ಕೆ ನೀವ್ ಚಿಂತೆ ಮಾಡ್ಬೇಡಿ. ಅವರಿಬ್ರು ಹಿಂದೆನೂ ಮೋಹಿನಿ ಎತ್ಕೆನ ಸೋಲ್ಸಿದ್ರಲ್ವಾ, ಆದ್ರೆ ಆಗಿನ ಮತ್ತೆ ಬೇರೆ ಚೇತಲಿ. ಆಗ ಅವರಿಬ್ಬರ ಹತ್ರ ತುಂಬಾನೇ ಶಕ್ತಿ ಇತ್ತು. ಮೋಹನ ಸೇಡಿನ ಬೆಂಕಿನಲ್ಲಿ ಉರಿತಾ ಇದ್ದಾಳೆ. ಈ ಸಾರಿ ಅಂತೂ ಅವಳು ಖಂಡಿತ ಅವರಿಬ್ಬರನ್ನು ಜೀವ ಸಹಿತ ಬಿಡೋದಿಲ್ಲ. ಏನಾಯ್ತು ಡ್ಯಾಡ್? ಸನ್ವಿ, ಈ ಉಂಗ್ರ ನೋಡು, ಇದೆಲ್ಲ ನೋಡ್ದಂಗಿದೆ ಅಲ್ವಾ? ಹಾ ಡ್ಯಾಡ್, ನಾನು ಈ ಉಂಗ್ರನ ಮೊದಲೆಲ್ಲ ನೋಡಿದ್ದೀನಿ, ಆದ್ರೆ ಎಲ್ಲಿ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲಿ ನೋಡಿರ್ಬೋದು. ನೆನ್ಪಾಯ್ತು, ನಾನಿದ್ದನ್ನ ವೇದಶ್ರೀ ಅವ್ರ ಕೈಯಲ್ಲಿ ನೋಡಿದ್ದೆ, ಮೋಹನ ಅವ್ರಿಗೆ ಕೊಟ್ಟಿದ್ಲು. ಯೋ ರೈಟ್ ಡ್ಯಾಡ್, ನಾನು ಅವ್ರ ಕೈಯಲ್ಲಿ ಉಂಗ್ರನ ನೋಡಿದ್ದೀನಿ, ಆದ್ರೆ ಈ ವರ್ಷ ಮೋಹಿನಿ ರಹಸ್ಯದಲ್ಲಿ ಯಾಕಿದೆ? ಯಾಕಂದ್ರೆ ಇದು ಸಾಧಾರಣ ಉಂಗ್ರ ಅಲ್ಲ ಸಾನ್ವಿ, ಇದು ಮೋಹಿನಿ ಅಸ್ತ್ರ. ಮೋಹಿನಿ ಅಸ್ತ್ರನ? ಓ ಮೈ ಗಾಡ್. ಈಗ ಚಂದ್ರೋದಯ ಆಗ್ಬೇಕಷ್ಟೇ. ಪಿಯಾ, ಇದೇ ಆ ಜಾಗ. ನಾವಿಲ್ಲಿಂದಾನೆ ಮೋಹಿನಿ ದ್ವೀಪಕ್ಕೆ ಹೋಗಿದ್ದು.
ಇದರ ಅರ್ಥ ಮೋಹಿನಿ ದ್ವೀಪ ಇಲ್ಲೇ ಎಲ್ಲೋ ಇರಬೇಕು. ಆ ಕಡೆ ಯಾರೋ ಬರ್ತಿದ್ದಾರೆ ಅನ್ಸುತ್ತೆ. ಆದ್ರೆ ಇಲ್ಲಿ ಯಾರು ಬರ್ತಾರೆ? ನನಗೆ ಈ ಜಾಗ ತುಂಬಾ ಚೆನ್ನಾಗಿ ನೆನಪಿದೆ ಅಂಶ್. ಅಂಶ್, ಅಲ್ಲಿ ಆ ಕಡೆ ಆ ದಟ್ಟ ಕಾಡಿನ ನಂತರ ಮೋಹಿನಿ ದ್ವೀಪ ಕಾಣಿಸುತ್ತೆ. ನಡಿ, ಲೆಟ್ಸ್ ಗೋ. ಹೇಳಿ ನಿಶಾಂತ್ ಅವರೇ, ನಿಮಗೆ ನೆನಪಿದೆಯಾ ಮೋಹನ ನಿಮಗೊಂದು ಉಂಗುರ ಕೊಟ್ಟಿದ್ಲು? ಹಾ ಹೌದು, ಕೊಟ್ಟಿದ್ಲು. ಅದು ಸಾಧಾರಣ ಉಂಗುರ ಅಲ್ಲ ವೇದಶ್ರೀ ಅವರೇ, ಅದು ಅತ್ಯಂತ ಶಕ್ತಿಶಾಲಿ ಮೋಹಿನಿ ಅಸ್ತ್ರ. ಮೋಹಿನಿ ಅಸ್ತ್ರನ? ಹೌದು, ಮೋಹನ ಬದಲಾದಾಗ ಆ ಉಂಗುರನ ನಿಮಗೆ ಅವಳು ಕೊಟ್ಟಿದ್ಲು. ಅವಳಿಗನ್ಸಿತ್ತು ಆ ಉಂಗುರದ ಅವಶ್ಯಕತೆ ನಿಮಗೆ ಮತ್ತೆ ಅವಳಿಗೆ ಬೀಳಲ್ಲ ಅಂತ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಮುಖ್ಯವಾದ ವಿಷಯ ಏನು ಅಂದ್ರೆ, ಅಂಶ್ ಮತ್ತೆ ಪಿಯಾ ಆ ಮೋಹನನ ಎದುರಿಸಬೇಕು ಅಂತಂದ್ರೆ ಮೋಹಿನಿ ಅಸ್ತ್ರದ ಅವಶ್ಯಕತೆ ಇದೆ. ಆದ್ರೆ ನಿಶಾಂತ್ ಅವರೇ, ಆ ಉಂಗ್ರ ಈಗ ನನ್ನ ಹತ್ರ ಇಲ್ವಲ್ಲ. ಮೋಹನ ಪರಿನ ಎತ್ಕೊಂಡು ಹೋಗಕ್ ಬಂದಾಗ ಆ ಉಂಗ್ರನ ಬಲವಂತವಾಗಿ ನನ್ನಿಂದ ಕಿತ್ಕೊಂಡ್ಬಿಟ್ಲು. ಇದರ ಅರ್ಥ ಏನು ಅಂದ್ರೆ, ಅದು ನಿಜವಾಗ್ಲೂ ಮೋಹಿನಿ ಅಸ್ತ್ರನೇ. ಮೋಹನಾಗೆ ಗೊತ್ತಾಗಿದೆ ನೀವೆಲ್ಲರೂ ಇನ್ನೂ ಅವಳಿಗೆ ವೈರಿ ಅಂತ, ಅದಕ್ಕೆ ಅವಳು ಆ ಉಂಗ್ರನ ನಿಮ್ಮಿಂದ ಕಿತ್ಕೊಂಡು ಹೋಗಿದಾಳೆ. ಅಯ್ಯಯ್ಯೋ, ಈಗೇನ್ ಮಾಡೋದು ನಿಶಾಂತ್ ಅವರೇ? ಆ ಉಂಗ್ರ ನಮ್ಮ ಹತ್ರ ಇಲ್ವಲ್ಲ ಈಗ. ಅದೇನಾದ್ರು ಇದ್ದಿದ್ರೆ ಅಂಶ್ ಮತ್ತೆ ಪಿಯಾಗೆ ಸಹಾಯ ಮಾಡಬಹುದಾಗಿತ್ತು. ಅಂಶ್ ಮತ್ತೆ ಪಿಯಾ ಆ ಉಂಗ್ರದ ಸಹಾಯದಿಂದ ಅವಳನ್ನ ಸೋಲಿಸಬಹುದಾಗಿತ್ತು. ಎನಿವೆ, ನೀವೇನು ಯೋಚನೆ ಮಾಡಬೇಡಿ. ನಾನು ಸಾನ್ವಿ ಸೇರ್ಕೊಂಡು ಬೇರೆ ಯಾವ್ದಾದ್ರು ದಾರಿ ಹುಡುಕೋದಕ್ಕೆ ಪ್ರಯತ್ನ ಪಡ್ತೀವಿ. ಮೋಹಿನಿ ದ್ವೀಪ ಎಲ್ಲೋಯ್ತು? ಅದೇ ನನಗೂ ಅರ್ಥನೇ ಆಗ್ತಿಲ್ಲ. ಅದಿದ್ರೆ ಇಲ್ಲೇ ಇರ್ಬೇಕಿತ್ತಲ್ವಾ? ಹಾಗಿದ್ರೆ ಎಲ್ಲ ಹೋಯ್ತು? ಇಷ್ಟು ದೊಡ್ಡ ಮೋಹಿನಿ ದ್ವೀಪ ಮಾಯ ಆಗೋಕ್ ಹೇಗ್ ಸಾಧ್ಯ? ಅಂಶ್, ಖಂಡಿತ ಮೋಹನಂಗೆ ನಾವು ಅವಳನ್ನ ಹುಡ್ಕೊಂಡು ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಾಗಿದೆ. ಅವಳೇ ಮೋಹಿನಿ ದ್ವೀಪ ಬಚ್ಚಿಟ್ಟಿರ್ತಾಳೆ. ಅವಳು ತುಂಬಾ ಬುದ್ಧಿವಂತೆ ಅಂಶ್, ತುಂಬಾ ಬುದ್ಧಿವಂತೆ. ಅವಳು ನಮ್ಮನ್ನ ಪರಿ ಹತ್ರ ಹೋಗಕ್ ಬಿಡಲ್ಲ. ನಾವೀಗ ಏನ್ ಮಾಡೋದು? ನೀನು ಇಲ್ಲಿ ಮೋಹಿನಿ ಆಟ ನೋಡಕ್ ಬಂದ್ಯಾ? ಹಾಗೆ ಇದು ನಿನ್ ಹಕ್ಕು ಹೌದು, ಯಾಕೆಂದ್ರೆ ನಿನ್ನಿಂದ ತಾನೇ ಇಷ್ಟೆಲ್ಲ ಆಗ್ತಾ ಇರೋದು. ಒಂದ್ ನಿಮಿಷ, ನನ್ನ ಯಾರು ಕಂಡುಹಿಡಿಯೋದಕ್ಕಾಗಲ್ಲ ಅಂತ ನೀನ್ ಹೇಳಿದ್ದೆ, ಮತ್ ನೀನ್ ಹೇಗ್ ಕಂಡುಹಿಡ್ದೆ? ಇಲ್ಲ, ನಾನ್ ಹೇಳಿದ್ದು ರಿವಾವಂಶಿ ಇಲ್ಲ ಪಿಯಾ ಮತ್ತೆ ಅಂಶ್ ಇಲ್ಲ ಸರ್ಪವಂಶಿ ನಿನ್ನ ಹುಡ್ಕೋಕಾಗಲ್ಲ ಅಂತ. ಆದ್ರೆ ನಾನು ನನ್ನ ಹೆಸರೇ ಹೇಳಿರ್ಲಿಲ್ವಲ್ಲ. ಒಬ್ಳು ಮಾತುಗಾತಿ ನಿನಗೆ ಬಚ್ಚಿಟ್ಕೊಳಕ್ಕೆ ಸಹಾಯ ಮಾಡ್ತಾಳೆ ಅಂದ್ರೆ ಹಾಗೆ ಅವಳು ನಿನ್ನನ್ನು ಹುಡುಕ್ಬಹುದು. ಸರಿ, ಹಾಗಾದ್ರೆ ನೀನ್ ಇಲ್ಲಿಗೆ ಯಾಕೆ ಬಂದೆ ಅಂತ ನನಗ್ ಮೊದ್ಲು ಹೇಳು. ನಿನ್ ಕೆಲ್ಸನ ಹಾಳು ಮಾಡಕ್ಕೆ ಅಯ್ಯೋ ದೇವ್ರೇ ಗುರುಜಿ, ಅಯ್ಯೋ ಗುರುಜಿ, ನಿಜವಾಗ್ಲೂ ನನ್ ಬೆನ್ ಹೋಗಿದೆ ಗುರುಜಿ. ಏನ್ ಹೇಳಿ ನಿಮ್ಗೆ, ಮರದ ಮೇಲಿಂದ ಬಿದ್ದು ನನ್ ಸೊಂಟ ಮುರಿದೋಗಿದೆ ಅನ್ಸುತ್ತೆ. ಬಂದ್ಯಾ ನೀನು? ಎಲ್ಲಿದ್ದೆ ಇಲ್ಲಿ ತನಕ? ಎಷ್ಟ್ ಕೆಲ್ಸ ಇದೆ ಅಂತ ಗೊತ್ತಾ ಇಲ್ಲಿ? ಗುರುಜಿ, ಮೋಹಿನಿ ಮಾಟಗಾತಿ ಮರ. ನೂತನ್ ನೀನ್ ಅದೇನ್ ಹೇಳ್ತಿದ್ದು ನಮಗ್ ಅರ್ಥ ಆಗ್ತಿಲ್ಲ. ಒಂದ್ ನಿಮಿಷ, ನೀನ್ ಕುಡ್ಕೊಂಡ್ ಬಂದಿಲ್ಲ ತಾನೆ? ಅಯ್ಯೋ ಇಲ್ಲ 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 ಇಲ್ಲ, ಕುಡಿಯೋ ತುಂಬಾ ಕೆಟ್ಟದ್ದು. ಜೀವಕುಂಭ ಗುರುಜಿ, ಜೀವಕುಂಭ. ಏನ್ ಹೇಳ್ದೆ ನೀನು? ಹಾ, ಜೀವಕುಂಭ ಗುರುಜಿ. ನೀನು ಜೀವಕುಂಭದ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತಿದ್ಯಾ? ಪಿಯಾ, ನಾವು ಧೈರ್ಯ ಕಳ್ಕೋಬಾರ್ದು. ಭರವಸೆ ಇಟ್ಕೋ ಪಿಯಾ. ಪಿಯಾ, ಏನಾಯ್ತು? ಮೋಹನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ, ನಮಗೆ ಅವಳ ಹೆಜ್ಜೆ ಗುರುತು ಸಿಗ್ತಾ ಇಲ್ಲ, ಅವಳ ಹೆಜ್ಜೆ ಸಪ್ಲಾನು ಕೇಳಿಸ್ತಿಲ್ಲ. ನಿಮಗ್ ಖಂಡಿತ ಗೊತ್ತಿದ್ಯಾ ಮೋಹನ ಮೋಹಿನಿ ದ್ವೀಪಕ್ ಬಂದಿದ್ದಾಳೆ ಅಂತ? ಯಾಕಂದ್ರೆ ಅವಳು ಇಲ್ಲೇನಾದ್ರೂ ಬಂದಿದ್ರೆ
ಈಗ ಅವಳ ಹೆಜ್ಜೆ ಗುರುತು ಇಲ್ಲಿರ್ಬೇಕಿತ್ತು. ಅರ್ಥ ಆಗ್ತಿಲ್ಲ, ಮೋಹನನ್ನ ಎಲ್ಲ ಹುಡುಕೋದು ಅಂಶ್? ನಿನಗೇನಾದ್ರೂ ಅನಿಸ್ತಾ ಇದ್ರೆ ಮೋಹನ ಪರಿನ ಕರ್ಕೊಂಡು ಮೋಹಿನಿ ದ್ವೀಪಕ್ಕೆ ಬಂದಿದ್ದಾಳೆ ಅಂತ, ಹಾಗಾದ್ರೆ ಅವಳು ಖಂಡಿತ ಇಲ್ಲೇ ಇರಬೇಕು. ಆದ್ರೆ ಅಂಶ್, ಮೋಹಿನಿ ದ್ವೀಪನೇ ಕಾಣಿಸ್ತಾ ಇಲ್ವಲ್ಲ? ಆದಷ್ಟು ಬೇಗ ಕಾಣಿಸುತ್ತೆ. ಮೋಹನ ಮೋಹಿನಿ ದ್ವೀಪನ ಎಲ್ಲಾದ್ರೂ ಶಿಫ್ಟ್ ಮಾಡಿದ್ರು ಮಾಡಿರ್ಬೋದಲ್ವಾ? ಅವಳು ತುಂಬಾ ದೂರದವರೆಗೂ ತಗೊಂಡು ಹೋಗಿರೋದಿಲ್ಲ. ಅವಳು ಎಲ್ಲಿದ್ರು ಕೂಡ ನಾವು ಅವಳನ್ನ ಹುಡುಕಿ ಹುಡ್ಕೋಣ ಪಿಯಾ. ಆದ್ರೆ ಅಷ್ಟು ಸಮಯ ಇಲ್ವಲ್ಲ ಅಂಶ್, ಪೂರ್ಣಿಮೆ ಚಂದ್ರ ಇನ್ನೇನ್ ಬಂದೇ ಬಿಡತ್ತೆ. ಇಲ್ಲಿವರೆಗೂ ನಮಗ್ ಪರಿನೂ ಸಿಗ್ಲಿಲ್ಲ, ಅವಳ ಜೀವ ಕುಂಭನೂ ಸಿಗ್ಲಿಲ್ಲ. ನಾವು ಪರಿನ್ ಎಲ್ಲಿ ಅಂತ ಹುಡ್ಕೋದು ಅಂಶ್? ನನಗ್ ಗೊತ್ತಿತ್ತು ಆ ಮಾಟಗಾತಿಯವಳ ರೂಪನ ಒಂದಲ್ಲ ಒಂದಿನ ತೋರಿಸ್ತಾಳೆ ಅಂತ. ನೀನ್ ತುಂಬಾ ನಂಬಿಕೆ ಇಟ್ಕೊಂಡಿದ್ಯಲ್ಲ ನಿನ್ನ ಸೋ ಕಾಲ್ಡ್ ಮಿಸಸ್ ಮೇಲೆ, ನೋಡು ಏನ್ ಮಾಡಿದಾಳೆ ಅಂತ. ಅವಳ ದೆಸೆಯಿಂದಾನೆ ನಾವೀಗ ಮೋಹನನ್ನ ಹುಡ್ಕಕ್ ಆಗ್ತಿಲ್ಲ. ಒಂದ್ ವೇಳೆ ಪರಿಗೆ ಏನಾದ್ರೂ ಆದ್ರೆ ಅದಕ್ಕೆ ಕಾರಣ ನಿನ್ ಮಿಸ್ಸಸ್ ಆಗ್ತಾಳೆ ಗೊತ್ತಾ? ಅವಳೇನಾದ್ರೂ ಈಗ ನನ್ ಮುಂದೆ ಬಂದ್ರೆ ನಾನು ಅವಳನ್ನ. ಅಯ್ಯೋ ಸನ್ವಿ, ನೀನ್ ಎರಡ್ ನಿಮಿಷ ಸುಮ್ನಿರಮ್ಮ, ನೀನ್ ಸರಿಯಾಗಿ ಅರ್ಥನೆ ಮಾಡ್ಕೊಳ್ಳಲ್ಲ. ಯಾವಾಗ ಜೀವ ತೆಗೆಯೋದ್ರಲ್ಲಿ ಇರು. ಗುರುಜಿ ನಿಜ ಹೇಳ್ತಾ ಇದೀನಿ ನಾನು, ನಾನು ಒಪ್ಕೋತೀನಿ ಗುರುಜಿ, ಮಿಸ್ಸಸ್ ಅವರು ಮೋಹನ ಜೊತೆ ಸೇರ್ಕೊಂಡು ನಮ್ಗೆ ಮೋಸ ಮಾಡಿದಾಳೆ. ಆದ್ರೆ ಯಾಕೆ ಗೊತ್ತಿಲ್ಲ ಗುರುಜಿ, ನನ್ ಮನ್ಸೇ ಒಪ್ತಾ ಇಲ್ಲ ಗುರುಜಿ, ನನ್ನ ಮಿಸ್ಸಸ್ ಅವ್ರು ಈ ತರ ಮಾಡಿದ್ದಾರೆ ಅಂತ. ನನಗನ್ಸೋ ಪ್ರಕಾರ ಗುರುಜಿ, ನನ್ನ ಮಿಸ್ಸಸ್ ಅವ್ರಿಗೆ ಏನೋ ಆಗಿದೆ ಗುರುಜಿ. ಹೌದು ಆಗಿದೆ, ಅವಳ ತಲೆ ಕೆಟ್ಟಿದೆ. ವಿಷಯ ಬೇರೆನೆ ಇದೆ ಗೊತ್ತಾ ಗುರುಜಿ, ಯಾಕೋ ಗೊತ್ತಿಲ್ಲ ಅವಳು ತುಂಬಾ ದಿನದಿಂದ ವಿಚಿತ್ರವಾಗಿ ಆಡ್ತಿದ್ದಾಳೆ. ಅಂದ್ರೆ ಗುರುಜಿ, ನಾನು ನೋಡ್ತಾ ಇರ್ತೀನಲ್ಲ, ಅವಳು ಸೀನ್ತಾನೆ ಇರ್ತಾಳೆ. ಅವಳು ಎಷ್ಟು ಸೀನ್ತಿರ್ತಾಳೋ ಅಷ್ಟು ಖುಷಿ ಪಡ್ತಾಳೆ ಗುರುಜಿ. ಅವಳು ಹುಣ್ಸೆ ಹಣ್ಣು ಮತ್ತೆ ಬಳೆಗಳ ಜೊತೆ ಆಟ ಆಡ್ತಿರ್ತಾಳೆ. ಹುಣ್ಸೆ ಹಣ್ಣಿಂದ ಕ್ರಿಸ್ಮಸ್ ಟ್ರೀ ಮಾಡಿದಾಳೆ, ಮತ್ತೆ ಬಳೆಗಳನ್ನ ಅಲ್ಲಿ ಇಲ್ಲಿ ಇಟ್ಟು ಅದ್ರ ಜೊತೆ ಆಟ ಆಡ್ತಿರ್ತಾಳೆ. ಒಂದ್ ನಿಮಿಷ ಏನ್ ಹೇಳ್ದೆ ನೀನು? ದಿಲ್ರುಬಾ ಪದೇ ಪದೇ ಸೀನ್ತಾ ಇದ್ಲ? ಹೌದು ಗುರುಜಿ, ಸೀನ್ತಾ ಇರ್ತಾಳೆ. ಅದು ಸಾಲದು ಅಂತ ಎಷ್ಟು ಸೀನ್ತಾಳೋ ಅಷ್ಟು ಖುಷಿ ಪಡ್ತಾಳು ಅವಳು. ಇದೆಲ್ಲ ಮಾಟಕತಿ ಯಾವಾಗ ಮಾಡ್ತಾಳೆ ಅಂದ್ರೆ ಗುರುಜಿ, ಯಾವಾಗ ಅವಳು ತಾಯಿ ಆದಾಗ. ಹುಚ್ಚಿಡ್ದಿದ್ಯಾ? ನೀನೇನ್ ಹೇಳ್ತಿದ್ದೆ ಅಂತ ನಿನಗೆ ಗೊತ್ತಿದ್ಯಾ? ನೀನು ಮಾಟಗಾತಿ ಪ್ರಮಾಣ ಕೊಟ್ಟಿದ್ಯಾ? ಆ ಪ್ರಮಾಣ ಮುರಿಯೋ ಪರಿಣಾಮ ಗೊತ್ತಿದೆ ಅಲ್ವಾ? ಹೌದು ನನಗ್ ಗೊತ್ತು, ಆದ್ರೂ ನಾನು ನಿನ್ ಗುರಿ ತಲುಪಕ್ಕೆ ಬಿಡಲ್ಲ. ಅದಕ್ಕೆ ನಾನು ಇಲ್ಲಿ ನಿಮ್ ಕೆಲ್ಸನ ಕೆಡ್ಸಕ್ ಬಂದೆ. ನೀನೇನ್ ಅಂದ್ಕೊಂಡಿದ್ಯೋ ಅದಾಗುತ್ತೆ ಅಂತ ನಿನ್ಗನ್ಸುತ್ತಾ? ಈಗ ನಿನ್ನ ತಲೆ ಕೆಡಿಸ್ದೆ ಇಲ್ಲಿಂದ ಬೇಗ ಹೊರಟೋಗ್ಬಿಡ, ಯಾಕೆಂದ್ರೆ ನಾನ್ ನಿನಗೆ ನನ್ ಕೆಲ್ಸನ ಹಾಳ್ ಮಾಡೋದಕ್ ಬಿಡಲ್ಲ. ಒಬ್ಳು ಮಾಟಗಾತಿ ನಿನಗೆ ಬಚ್ಚಿಟ್ಕೊಳ್ಳಕ್ಕೆ ಸಹಾಯ ಮಾಡ್ತಾಳೆ ಅಂದ್ರೆ ಹಾಗೆ ಅವಳು ನಿನ್ನನ್ನು ಹುಡುಕ್ಬಹುದು. ಮೋಹನ ಇಲ್ಲೇ ಎಲ್ಲೋ ಇದ್ದಾಳೆ. ಏನು? ಇವಾಗ ತಾನೇ ಅವಳು ಭೂಮಿ ಮೇಲೆ ಕಾಲಿಟ್ಟಿದ್ದಾಳೆ. ಅವಳ ಹೆಜ್ಜೆ ಸಪ್ಳ ನನಗೆ ಗೊತ್ತಾಗ್ತಾ ಇದೆ. ನಮ್ಮನ್ನ ಮೋಹನ ಹತ್ರ ಕರ್ಕೊಂಡು ಹೋಗಿ ಬೇಗ ಪ್ಲೀಸ್. ಬನ್ನಿ ನನ್ ಜೊತೆ. ತಲೆ ಕೆಟ್ಟಿರೋ ಮಾಟಗಾತಿ, ಇದನ್ನ ನೀನು ಮೊದಲೇ ಹೇಳಿದಿದ್ರೆ ನಾನೇ ನಿನ್ ಜೀವ ತೆಗಿತಾ ಇದ್ದೆ. ಸುಳ್ಳು ಒಪ್ಪಂದ ಮಾಡ್ಕೊಳ್ಳೋ ಅಗತ್ಯ ಏನಿತ್ತು ನಿನಗೆ? ನಿನ್ ಜೊತೆ ಒಪ್ಪಂದ ಮಾಡ್ಕೊಳ್ಳೋದು ನನಗ ಅಗತ್ಯವಾಗಿತ್ತು. ಅವತ್ತು ನೀನ್ ನನ್ನ ಹತ್ರ ಸಹಾಯ ಕೇಳ್ಕೊಂಡ್ ಬಂದಾಗ ಆಗ ನಾನ್ ನಿನ್ ಜೊತೆ ಹೋರಾಡಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಾನು ಬಲಹೀನಳಾಗಿದ್ದೆ. ನನ್ನ ಹೊಟ್ಟೆಯಲ್ಲಿ ಮಗು ಇತ್ತು. ಮಗು? ನಿಂದ? ಹೌದು, ನನ್ ಮಗು. ನನ್ ಮಗುಗೆ ಏನೂ ಆಗ್ಬಾರ್ದಂತ ನಾನ್ ನಿಮ್ ಜೊತೆ ಒಪ್ಪಂದ ಮಾಡ್ಕೊಂಡೆ. ನಾನು ಒಪ್ಪಂದ ಮಾಡ್ದಾಗ್ಲೇ ಯೋಚನೆ ಮಾಡ್ದೆ, ನನ್ಗೆ ಮಗು ಹುಟ್ಟಿದ ಕೂಡ್ಲೇ ಈ ಒಪ್ಪಂದನ ಮುರಿತೀನಿ ಅಂತ. ಈಗ ನನ್ ಮಗು ಹುಟ್ಟಾಯ್ತು. ಓ, ಅದಕ್ಕೆ ನಿನಗೆ ಇಲ್ಲಿಗೆ ಬಂದಿದ್ಯಾ? ಮಗುವಿನ ಮೇಲೆ ಅಷ್ಟೆಲ್ಲ ಪ್ರೀತಿ ಇದ್ರೆ ಅದ್ರ ಹತ್ರ ಇರ್ಬೇಕಾಗಿತ್ತು. ಸಾಕಿ ಸಲಹೆ ಬೆಳೆಸೋದ್ ಬಿಟ್ಟು ಸಾಯೋಕೆ ಅಂತ ಇಲ್ಲಿಗೆ ಯಾಕೆ ಬಂದೆ? ಯಾಕಂದ್ರೆ ಈಗ ನನ್ಗೆ ಸಾವಿನ ಭಯ ಇಲ್ಲ. ಆಗ ನಾನೇನ್ ಮಾಡಿದ್ರು ನನ್ ಮಗುಗೋಸ್ಕರ ಮಾಡ್ದೆ. ಈಗ ನಾನ್ ಮಾಡ್ತಿರೋದು ನನ್ ಪತಿ ದೇವ್ರಿಗೋಸ್ಕರ ಮಾಡ್ತಿದ್ದೀನಿ.
ಯಾಕಂದ್ರೆ ನನ್ನ ಪತಿದೇವರಿಗೆ ನನ್ನ ದೆಸೆಯಿಂದ ಅವಮಾನ ಆಗೋದು ನನಗಿಷ್ಟ ಇಲ್ಲ. ಅವ್ರಿಗೆ ಅವ್ರ ಕರ್ತವ್ಯ ಮೊದಲಾಗಿದ್ರೆ ಹಾಗೆ ನನ್ಗೆ ನನ್ನ ಪತ್ನಿ ಧರ್ಮ. ಈ ನಿನ್ನ ಪತ್ನಿ ಧರ್ಮ ನಿನ್ನ ಗಂಡ ಮತ್ತೆ ಮಗುವಿನಿಂದ ಶಾಶ್ವತವಾಗಿ ದೂರ ಮಾಡುತ್ತೆ. ಇದೇ ನಿನಗ್ ಶಿಕ್ಷೆ. ಮಾಟಗಾತಿ ಪ್ರಮಾಣನ ಮುರಿದಿದ್ದಕ್ಕೆ ಮತ್ತೆ ಮೋಹಿನಿಗೆ ಮೋಸ ಮಾಡಿದ್ದಕ್ಕೆ. ನನ್ನ ಹುಣ್ಣಿಮೆ ಚಂದ್ರ ಸರಿಯಾಗಿ ಈ ನೀಲಿ ಹಿಮದ ಮೇಲೆ ಬೀಳುವಾಗ ನನ್ನ ವಿಧಿನ ಶುರು ಮಾಡ್ಕೋತೀನಿ. ಅವ್ರು ನನ್ನ ಹತ್ರ ಬಂದ್ರೂ ಏನು ಮಾಡಕ್ಕಾಗೋಲ್ಲ, ಯಾಕೆಂದ್ರೆ ಪರಿಯ ಈ ಜೀವ ಕುಂಭದಲ್ಲಿ ನನ್ನ ರಕ್ತನು ಬೆರೆಸ್ತೀನಿ. ಇದು ನೀಲಿ ಹಿಮದ ನೀರು, ನೀಲಿ ಹಿಮ ಕರಿತಾ ಇದೆ. ಆದ್ರೆ ಮೇಲ್ ಹೋಗೋದಾದ್ರೂ ಹೇಗೆ? ಯಾವ್ದಾದ್ರು ದಾರಿ ಇರುತ್ತೆ ಅಲ್ವಾ? ಯಾವ ದಾರಿನೂ ಇಲ್ಲ ಪಿಯಾ.